हेमास कुकिंग चैनल कड़े नमस्कार इवत्तु नान निम्गे मद्वे मने स्टाइलली टमेटो बातना ईजी हेग मोदूंत तोर्सकोड़ती अदक्कु मुंचे नीवु नन्न चैनल गे होसबरागिद्रे फ्रेंड्स दयविट्टु सब्सक्राइब माड्कोळ्ळि हागे ई वीडियोन पूर्ति वाच माडि निम्गे इष्ट आद्रे लाइक माडि हागे कमेंट माडोदन्न कूड मरिबेडि बन्नि ईग टमेटो बात माडोदु हेगे अंत नोडोण ಮೊದಲನೇದಾಗಿ ಇದಕ್ಕೆ ಒಂದು ನಾವು ಮಸಾಲೆ ರುಬ್ಕೋಬೇಕಾಗುತ್ತೆ ಅದಕ್ಕೆ 2 ಟೊಮೆಟೊ 1 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನ ತುರಿ ಹಾಗೆ ಒಂದು ದೊಡ್ಡ ಗಾತ್ರದ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಒಂದು 8 ರಿಂದ 10 ಹಸಿಮೆಣಸಿನಕಾಯಿ ಚಕ್ಕೆ ಲವಂಗ ಹಾಗೆ ಏಲಕ್ಕಿ ಬೇಕಾಗುತ್ತೆ ಇದಿಷ್ಟು ರುಬ್ಕೋಬೇಕಾಗುತ್ತೆ ನಾವು ಮುಂಚೆ ಈಗ ಒಂದು ಮಿಕ್ಸಿ ಜಾರ್ಗೆ ಈ ಎಲ್ಲಾ ಪದಾರ್ಥಗಳನ್ನು ಹಾಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ನೀವು ಇನ್ ಕೇಸ್ ನಾನು ಬರಿ ಹಸಿ ಮೆಣಸಿನಕಾಯಿನೇ ಉಪಯೋಗಿಸ್ಕೊಂತೀನಿ ಅನ್ನದಿದ್ರೆ ಅದನ್ನೇ ಹಾಕೋಬಹುದು ಇಲ್ಲ ಸ್ವಲ್ಪ ಅಚ್ಚಕಾರದ ಪುಡಿನ ಕೂಡ ಜೊತೆಗೆ ಉಪಯೋಗಿಸ್ತೀನಿ ಅನ್ನದಿದ್ರೆ ಮೆಣಸಿನಕಾಯಿ ಪ್ರಮಾಣನ ಸ್ವಲ್ಪ ನೋಡಿ ಹಾಕೊಳ್ಳಿ ನಾನು ಇಲ್ಲಿ ಎರಡನ್ನು ಉಪಯೋಗಿಸ್ತಾ ಇರೋದ್ರಿಂದ ಎರಡನ್ನು ಸ್ವಲ್ಪ ನೋಡಿಕೊಂಡು ಹಾಕೊಂಡಿದ್ದೀನಿ ಹಾಗೆ ತೆಂಗಿನಕಾಯಿ ಕೂಡ ಜಾಸ್ತಿ ಹಾಕೊಳ್ಳೋಕೆ ಹೋಗಬೇಡಿ 1 ಟೇಬಲ್ ಸ್ಪೂನ್ ಅಷ್ಟು ಕಾಯಿ ಹಾಕೊಂಡ್ರೆ ಸಾಕು ತುಂಬಾ ಹಾಕೊಂಡ ಬಿಟ್ರೆ ಟೇಸ್ಟ್ ಚೆನ್ನಾಗಿರಲ್ಲ ಈಗ ಮಸಾಲೆ ರುಬ್ಬಿದ್ದು ರೆಡಿ ಆಗಿದೆ ಈಗ ಒಂದು ಕುಕ್ಕರ್ ಗೆ ಸುಮಾರು 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋಬೇಕು ಎಣ್ಣೆ ಕಾಯ್ತಾ ಇದ್ದಂಗೆ ಇದಕ್ಕೆ ಪಲಾವ್ ಎಲೆ ಹಾಕೋಬೇಕು ಇದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಅದೆಲ್ಲ ಏನು ಬೇಡ ಜಸ್ಟ್ ಪಲಾವ್ ಎಲೆ ಒಂದೇ ಸಾಕಾಗುತ್ತೆ ಇದಕ್ಕೆ 2 ಹೆಚ್ಚಿರುವಂತ ಈರುಳ್ಳಿ ಹಾಕೊಂಡು ಅದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಸ್ವಲ್ಪ ಒಂದು ಸ್ವಲ್ಪ ಅಂದ್ರೆ ಟ್ರಾನ್ಸ್ಪರೆಂಟ್ ಆಗ್ತಾ ಇದ್ದಂಗೆ ಇದಕ್ಕೆ ಹೆಚ್ಚಿರುವಂತ ಒಂದು ಟೊಮೆಟೋನ ಸೇರಿಸ್ಕೊತಾ ಇದೀನಿ ನಾನು ಇಲ್ಲಿ ನೀವು ಬೇಕಿದ್ರೆ 3 ಟೊಮೆಟೋನ ಕೂಡ ರುಬ್ಕೋಬಹುದು ಇಲ್ಲ 2 ಟೊಮೆಟೋನ ರುಬ್ಕೊಂಡು ಒಂದನ್ನ ಹೆಚ್ಚು ಹಾಕೋಬೇಕು ಈಗ ಏನಾಗುತ್ತೆ ಯೂಶುವಲಿ ಟೊಮೆಟೊ ಬಾತ್ ಮಾಡಿದಾಗ ನಾವು ಟೊಮೆಟೊ ಪೂರ್ತಿ ಹಚ್ಚಿಬಿಟ್ಟು ಹಾಕೊಂಡಾಗ ಮಕ್ಕಳು ತಿನ್ನೋದಿದ್ರೆ ಅವರು ಏನು ಮಾಡ್ತಾರೆ ಅನ್ನದಲ್ಲಿರೋ ಟೊಮೆಟೊ ಪೀಸಸ್ನೆಲ್ಲ ತೆಗೆದಿಡ್ತಾರೆ ಅದಕ್ಕೆ ಬದಲಾಗಿ ನಾವು ಈ ರೀತಿ ರುಬ್ಕೊಂಡಾಗ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಈಗ ಟೊಮೆಟೊ ಎಲ್ಲ ಮೆತ್ತಗಾಯಿತು ಇದಕ್ಕೆ 1/2 ಸ್ಪೂನ್ ಅಷ್ಟು ಅರಿಶಿನ ಹಾಗೆ 1/2 ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿನ ಹಾಕೊಂಡು ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ನಾನು ಆಗ್ಲೇ ಹೇಳಿದಂಗೆ ಕಾರನ್ನ ನೋಡಿ ಹಾಕೊಳ್ಳಿ ಎರಡು ಹಾಕೊಳ್ಳುವಾಗ ಯಾವುದು ಹೆಚ್ಚಿಗೆ ಬೇಕು ಅನ್ನೋದನ್ನು ನೋಡಿ ಹಾಕೊಳ್ಳೋದು ನಿಮ್ಮ ಚಾಯ್ಸಿಗೆ ಬಿಟ್ಟಿದ್ದು ಈಗ ಇದೆಲ್ಲ ಸ್ವಲ್ಪ ಮೆತ್ತಗಾಗಬೇಕು ಟೊಮೆಟೊ ಎಲ್ಲ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಇಲ್ಲಿ ನಾನು ಹಸಿ ಬಟಾಣಿನ ತಗೊಂಡಿದ್ದೀನಿ ಒಂದು ಸಣ್ಣ ಕಪ್ಪಷ್ಟು ಹಸಿ ಬಟಾಣಿ ಟೊಮೆಟೊ ಬಾತಲ್ಲಿ ತುಂಬ ಚೆನ್ನಾಗಿರುತ್ತೆ ಸೀಸನ್ನಲ್ಲಿದ್ದರೆ ನೀವು ಅವರೆಕಾಳನ್ನ ಕೂಡ ಉಪಯೋಗಿಸ್ಕೋಬೋದು ನಿಮಗೆ ಇಷ್ಟ ಇದ್ದರೆ ಈ ಹಸಿ ಬಟಾಣಿನ ಹಾಕ್ಕೊಂಡು ಅದನ್ನು ಕೂಡ ಒಂದು ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಆಗ ಹಸಿ ಬಟಾಣಿದು ಫ್ಲೇವರು ನಿಮಗೆ ತುಂಬ ಚೆನ್ನಾಗಿರುತ್ತೆ ಇದೆಲ್ಲವನ್ನು ಫ್ರೈ ಆದಮೇಲೆ ಇದಕ್ಕೆ ನಾವೇನು ಮಸಾಲೆ ರುಬ್ಬಿಟ್ಕೊಂಡಿದ್ವಿ ಅದನ್ನು ಸೇರಿಸ್ಕೋಬೇಕು ಇದನ್ನು ಸೇರಿಸ್ಕೊಂಡು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಈ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದು ಎಣ್ಣೆ ಬಿಟ್ರೇ ಇದಕ್ಕೆ ಫ್ಲೇವರ್ ಚೆನ್ನಾಗಿರೋದು ಹಾಗಾಗಿ ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಈವಾಗಲೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಾಗ ಆ ಮಸಾಲೆಗೆ ಉಪ್ಪೆಲ್ಲ ನೀಟಾಗಿ ಹಿಡಿದಿರುತ್ತೆ ಈಗ ನೋಡಿ ಇದನ್ನು ಲೋ ಫ್ಲೇಮ್ನಲ್ಲಿ ನಾನು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಈ ಹಿಂದೆ ಕೂಡ ನಾನು ಸಾಕಷ್ಟು ರೈಸ್ ಐಟಮ್ಗಳನ್ನ ತೋರಿಸಿದ್ದೀನಿ ಮಶ್ರೂಮ್ ಬಿರಿಯಾನಿ ಆಗಿರ್ಬೋದು ಅಥವಾ ಹೋಟೆಲ್ ಸ್ಟೈಲು ರೈಸ್ ಬಾತ್ ಆಗಿರ್ಬೋದು ಹೀಗೆ ಸಾಕಷ್ಟು ನಾನು ರೈಸ್ ಐಟಮ್ಗಳನ್ನ ತೋರಿಸಿದ್ದೀನಿ ಅದನ್ನೆಲ್ಲ ನೀವು ನನ್ನ ಚಾನಲಲ್ಲಿ ವಾಚ್ ಮಾಡ್ಬೋದು ಈಗ ನೋಡಿ ಎಣ್ಣೆ ಎಲ್ಲ ಪೂರ್ತಿ ಬಿಟ್ಟಿದೆ ಮಸಾಲೆ ಕೂಡ ಗಟ್ಟಿಯಾಗಿದೆ ಚೆನ್ನಾಗಿ ಬೆಂದಿದೆ ಇದರಲ್ಲಿ ಸ್ವಲ್ಪ ಕೂಡ ಹಸಿ ವಾಸನೆ ಇಲ್ಲ ಇಷ್ಟು ಫ್ರೈ ಆಗಬೇಕು ಆಗ್ಲೇನೇ ಟೊಮೆಟೊ ಬಾತು ನಿಮಗೆ ಟೇಸ್ಟಿಯಾಗಿ ಬರೋದು ಈಗ ಇದಕ್ಕೆ ನಾನಿಲ್ಲಿ ಈ ಗ್ಲಾಸ್ ಪ್ರಮಾಣದಲ್ಲಿ 1 ಗ್ಲಾಸಷ್ಟು ಅಕ್ಕಿನ ತಗೊಂಡಿದ್ದೀನಿ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಬೇಕಾಗುತ್ತೆ 1:2 ಇದಕ್ಕೆ ಸ್ವಲ್ಪ ಆದಷ್ಟು ಬಿಸಿ ನೀರನ್ನು ಹಾಕ್ಕೊಳ್ಳಿ ಆಗ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ನಾನು 2 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಆ ನೀರು ಪೂರ್ತಿ ಕುದಿಯೋದಕ್ಕೆ ಬಿಡಬೇಕು ಅಂದರೆ ಆ ನೀರು ಮಸಾಲೆ ಜೊತೆಗೆ ಚೆನ್ನಾಗಿ ಹೊಂದ್ಕೋಬೇಕು ಅಲ್ಲಿವರೆಗೂ ಇದನ್ನು ಸ್ವಲ್ಪ ಕುದಿಸ್ಕೋಬೇಕಾಗತ್ತೆ ಕುದಿಸ್ಕೊಂಡು ನಿನ್ನ ನಂತರನೇ ಅಕ್ಕಿ ಹಾಕ್ಕೋಬೇಕು ಇದಕ್ಕೆ ಇಂಥದ್ದೇ ಅಕ್ಕಿ ಅಂತ ಕೂಡ ಏನಿಲ್ಲ
ನೀವು ಸೋನಾ ಮಸೂರಿ ಹಾಕ್ಕೋಬೋದು, ಬುಲೆಟ್ ರೈಸ್ ಹಾಕ್ಕೋಬೋದು, ನಿಮ್ಮ ಚಾಯ್ಸು. ಇಲ್ಲ ಜೀರ ಸಾಂಬಾರು ಬೇಕಿದ್ರೂ ಹಾಕ್ಕೋಬೋದು, ನಿಮಗೆ ಯಾವುದು ಅವೈಲಬಲ್ ಇದೆಯೋ ಅದನ್ನು ಉಪಯೋಗಿಸ್ಕೋಬೋದು. ನಾನಿಲ್ಲಿ 10 ನಿಮಿಷದ ಮುಂಚೆ ಅಕ್ಕಿನ ತೊಳೆದು ನೆನೆಸಿಟ್ಕೊಂಡಿದ್ದೆ. ಈ ರೀತಿ ನೆನೆಸಿದಾಗ ನಿಮಗೆ ಸಾಫ್ಟಾಗುತ್ತೆ. ಈಗ ಇದೆಲ್ಲದನ್ನು ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಉಪ್ಪು ಖಾರ ಏನಾದರೂ ಬೇಕಿದ್ರೆ ಈ ಟೈಮ್ನಲ್ಲಿ ನೀವು ಹಾಕ್ಕೋಬೋದು. ಎಲ್ಲ ಕರೆಕ್ಟಾಗಿದ್ದರೆ ಲಿಡ್ ಕ್ಲೋಸ್ ಮಾಡಿ 2 ಕೂಗಷ್ಟು ಕೂಗಿಸ್ಕೊಂಡ್ರೆ ನಿಮಗೆ ಮದುವೆ ಮನೆ ಸ್ಟೈಲು ಟೊಮೆಟೊ ಬಾತು ರೆಡಿಯಾಗುತ್ತೆ. ಈಗ 2 ಕೂಗು ಕೂಗಿದ ಕೂಡ ಆಗಿದೆ. ಬನ್ನಿ ಈಗ ಟೊಮೆಟೊ ಬಾತು ಹೇಗಾಗಿದೆ ಅಂತ ನೋಡೋಣ. ಇದಕ್ಕೆ ನಾನಿಲ್ಲಿ 1 ಕಪ್ ಅಕ್ಕಿಗೆ 2 ಕಪ್ಪು ನೀರು ಹಾಕಿರೋದ್ರಿಂದ ಅನ್ನ ಕರೆಕ್ಟಾಗಿದೆ, ಉದುದ್ರ ಕೂಡ ಆಗಿದೆ. ನಿಮಗೆ ಮಸಾಲೆ ಮಸಾಲೆ ಅಂತ ಕೂಡ ಏನು ಅನ್ನಿಸ್ತಾ ಇಲ್ಲ, ಎಲ್ಲ ಮಸಾಲೆ ಸ್ವಲ್ಪ ಕಮ್ಮಿ ಹಾಕಿರೋದ್ರಿಂದ. ಇದನ್ನು ನೀವು ಚಟ್ನಿ ಜೊತೆ ಅಥವಾ ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡ್ಬೋದು, ಇಲ್ಲ ಅಂದರೆ ಕೂಡ ಹಾಗೇನೂ ತಿನ್ಬೋದು. ನೋಡಿ, ಇವತ್ತು ನಾನು ಮಾಡಿರೋ ಈ ಟೊಮೆಟೊ ಬಾತು ನಿಮಗೆ ಇಷ್ಟ ಆದರೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ಅಲ್ವಾ. ಮತ್ತಷ್ಟು ಈಸಿಯಾದಂಥ ರೆಸಿಪೀಸ್ಗಾಗಿ ಹೇಮಾಸ್ ಕುಕಿಂಗ್ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಫೋಟೋ ಮೇಲೆ ಕ್ಲಿಕ್ ಮಾಡಿದಾಗ ಕೂಡ ನೀವು ಆ ವಿಡಿಯೋಸ್ನ ಕೂಡ ವಾಚ್ ಮಾಡ್ಬೋದು. ಥ್ಯಾಂಕ್ ಯು.